ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್, ಸ್ಪರ್ಶ ಹಾಸ್ಪಿಟಲ್ ಚಿಕ್ಕಮಗಳೂರಿಂದ. ಇವತ್ತು ನಾವು ಒಂದು ಇಂಪಾರ್ಟೆಂಟ್ ವಿಷಯ ನನಗೆ ಸಾಮಾನ್ಯವಾಗಿ ನನ್ನ ಪೇಷೆಂಟ್ಗಳು ಕೇಳ್ತಾ ಇರ್ತಾರೆ, ಡಯಾಬಿಟಿಸ್ ಆಗಿರೋರು. ಡಾಕ್ಟ್ರೆ, ನಾವು ಹಣ್ಣುಗಳನ್ನ ತಿನ್ಬೋದಾ? ನಮ್ಮಿಂದ ಶುಗರ್ ಇದೆಯಲ್ಲ, ಶುಗರ್ ಜಾಸ್ತಿ ಆಗಲ್ವಾ? ತಿಂದರೂ ಯಾವ ಹಣ್ಣು ತಿನ್ನಬೇಕು? ತಿಂದರೆ ಎಷ್ಟು ತಿನ್ನಬೇಕು? ಕೆಲವರು ಹೇಳ್ತಾರೆ ಈ ನೆಲದಿಂದ ಕೆಳಗಡೆ ಬೆಳೆಯುವಂಥ ಆಹಾರಗಳನ್ನು, ಈ ಗೆಡ್ಡೆ ಗೆಣಸುಗಳನ್ನ ನಾವು ತಿನ್ನಂಗೆ ಇಲ್ಲ ಅಂತ. ಸೊ ಇದಕ್ಕೆ ನಾನು ಸಿಂಪಲಾಗಿ ಕೆಲವರಿಗೆ ಉದಾಹರಣೆಗಳ ಮೂಲಕ ನನ್ನ ಪೇಷೆಂಟಲ್ಲಾಗಲಿ ಈ ವಿಡಿಯೋದಲ್ಲಾಗಲಿ ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಮೊದಲಿಗೆ ನಾವು ಯಾವ ಯಾವ ಆಹಾರದಲ್ಲಿ ಎಷ್ಟೆಷ್ಟು ಕ್ಯಾಲರೀಸ್ ಇರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಈಗ ಅನ್ನದಲ್ಲಿ, ಅಕ್ಕಿಯಲ್ಲಿ ಅಥವಾ ಅನ್ನದಲ್ಲಿ ನೀವು ಊಟ ಮಾಡಿದಾಗ ನಿಮಗೆ ಅಲ್ಲಿ 72% ಶುಗರ್ ಇರುತ್ತೆ. ಸೊ 100 ಗ್ರಾಮ್ನಲ್ಲಿ 72 ಗ್ರಾಮ್ ಅಂತ. ಅದೇ ರೀತಿ ನಿಮಗೆ ಗೋಧಿಯಲ್ಲಿ 70-72 ಗ್ರಾಮ್ ಇರುತ್ತೆ, ಅಕ್ಕಿಯಲ್ಲಿ 73-75 ಗ್ರಾಮ್ ಇರುತ್ತೆ, ರಾಗಿಯಲ್ಲಿ 72 ಗ್ರಾಮ್ ಇರುತ್ತೆ. ನೀವು ಸಿರಿಧಾನ್ಯಗಳು ಏನು ಗ್ಲೋರಿಫೈಡ್ ಆಗಿದೆ ಇತ್ತೀಚೆಗೆ, ನವಣೆ, ಸಜ್ಜೆ, ಸಾಮೆ, ಊದಲು, ಕೊರಲೆ, ಇದೆಲ್ಲದರಲ್ಲೂ ಕೂಡ 65-70% ತನಕ ಇರುತ್ತೆ. ಓಟ್ಸಲ್ಲೂ ಕೂಡ 60%ಗಿಂತ ಜಾಸ್ತಿ ಶುಗರ್ ಅಂಶ ಇರುತ್ತೆ. ಹಾಗೆ ನಾವು ಇವಾಗ ಫ್ರೂಟ್ಸ್ಗೆ ಹೋಗಿ ಬಂದಾಗ ಈ 3 ಕ್ಯಾಟಗರಿ ಅಂದ್ಕೊಂಡು, ಕೆಲವು 10%ಗಿಂತ ಕಡಿಮೆ ಇರುವಂಥ ಶುಗರ್ ಇರುವಂಥ ಫ್ರೂಟ್ಸು ಇರ್ತದೆ, 10-20% ಇರುವಂಥ ಶುಗರ್ ಇರುವಂಥ ಫ್ರೂಟ್ಸ್ಗಳು ಕೂಡ ಇರ್ತದೆ, ಹಣ್ಣುಗಳು. ಅದೇ ರೀತಿ 20%ಗಿಂತ ಸ್ವಲ್ಪ ಜಾಸ್ತಿ ಇರುವಂಥದ್ದು, ಮ್ಯಾಕ್ಸಿಮಮ್ 20-25% ಇರುವಂಥ ಫ್ರೂಟ್ಸ್ಗಳು ಕೆಲವು ಇರ್ತದೆ. ಸೊ ಯಾವುದೇ ಫ್ರೂಟ್ಸಲ್ಲಾಗಲಿ 25-30%ಗಿಂತ ಫ್ರೂಟ್ಸು ತುಂಬ ಕಡಿಮೆ ಇದರಲ್ಲಿ ಹಣ್ಣುಗಳನ್ನು ನಾವು ಕಂಡುಕೊಳ್ಬೋದು. ಸೊ ಯಾಕೆ ಶುಗರ್ ಅಂತ ಹೇಳ್ತಾರೆ, ಯಾಕೆ ಶುಗರಿಗೆ ಹಿಂಗಂತಾರೆ, ಯಾಕೆ ಆ ಥರ ಕಾನ್ಸೆಪ್ಟ್ ಒಂದು ಮನಸ್ಸಿಗೆ ಬಂದುಬಿಟ್ಟಿದೆ ಈಗ ಜನಗಳಲ್ಲಿ ಅಂತ ಹೇಳಿದ್ರೆ, ಅದರಲ್ಲಿ ಫ್ರುಕ್ಟೋಸ್ ಅನ್ನೋ ಒಂದು ಅಂಶ ಇರುತ್ತೆ. ಎಲ್ಲ ಹಣ್ಣುಗಳಲ್ಲೂ ಫ್ರುಕ್ಟೋಸ್ ಅನ್ನೋ ಅಂಶ ಇರುತ್ತೆ. ಆ ಫ್ರುಕ್ಟೋಸು ಗ್ಲುಕೋಸ್ ಆಗಿ ಸ್ವಲ್ಪ ಸಮಯದ ನಂತರ ಕನ್ವರ್ಟ್ ಆಗಿ ಅದು ಗ್ಲುಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಹಾಗಾಗಿ ಅದು ಫ್ರುಕ್ಟೋಸು ಒಂದು ಶುಗರು, ಹಾಗಾಗಿ ನಾವು ತಗೋಬಾರದು ಅಂತ ಒಂದು ಕಾನ್ಸೆಪ್ಷನ್ನು ಮೈಂಡಿಗೆ ಬಂದುಬಿಟ್ಟಿದೆ. ಸೊ ನೋಡಿ, ಈಗ ನಾನು ಒಂದು ಉದಾಹರಣೆ ಕೊಡ್ತಾ ಹೋಗ್ತೀನಿ. ಯಾವ್ಯಾವ ಹಣ್ಣಲ್ಲಿ ಎಷ್ಟೆಷ್ಟು ಇರುತ್ತೆ ಶುಗರ್ ಅಂತ ಹೇಳ್ಬಿಟ್ಟು, ಈಗ ನಿಮ್ಮ ಅತೀ ಹೆಚ್ಚು ಎಲ್ಲರೂ ಹೆದರ್ಕೊಳ್ಳುವಂಥ ಒಂದು ಹಣ್ಣು ಅಂದರೆ ಮಾವಿನ ಹಣ್ಣು. ಅದು ಬಿಟ್ಟರೆ ಹಳಸಿನ ಹಣ್ಣು, ಈ ಕಿಂಗ್ ಆಫ್ ಫ್ರೂಟ್ ಅಂತ ಏನು ಹೇಳ್ತೀವಿ ನಾವು ಮಾವಿನ ಹಣ್ಣು, ಅದರಲ್ಲಿ 20-25% ಮ್ಯಾಕ್ಸಿಮಮ್ ಇರುವಂಥ ಶುಗರ್. ಅದೇ ರೀತಿ ಹಲಸಿನ ಹಣ್ಣು, ಅದರಲ್ಲೂ ಕೂಡ 18-20% ಶುಗರ್. ಚಿಕ್ಕು, ಸಪೋಟ, ಅದರಲ್ಲೂ ಕೂಡ 18-22% ಮಾತ್ರ ಶುಗರ್ ಇರುತ್ತೆ. ಇನ್ನು ಸ್ವಲ್ಪ ಕೆಳಗಡೆ ಬರ್ತಾ ಹೋದರೆ ಈಗ ವಾಟರ್ ಮೆಲನ್, ಕಲ್ಲಂಗಡಿ ಹಣ್ಣು ಅಂತ ಏನು ಹೇಳ್ತೀರಾ ಅದು, ಮಸ್ಕ್ ಮೆಲನ್, ತರಬೂಜ ಹಣ್ಣು ಅಥವಾ ಸೀಬೆ ಹಣ್ಣು, ಮೂಸಂಬಿ, ಆರೆಂಜ್, ಆ್ಯಪಲ್, ಇದರೆಲ್ಲ ಎಷ್ಟಿರುತ್ತೆ? ಇದರಲ್ಲಿ ಕೇವಲ 10-15% ಮಾತ್ರ ಶುಗರ್ ಇರುತ್ತೆ. ಸೊ ಇದು ಕೂಡ ತುಂಬ ಕಡಿಮೆ ಶುಗರ್ ಇರುವಂಥ ಹಣ್ಣುಗಳು. ಈ 10%ಗಿಂತ ಕಡಿಮೆಯೂ ಕೂಡ ಕೆಲವು ಹಣ್ಣುಗಳಲ್ಲಿ ನಮಗೆ ಶುಗರ್ ಕಾಣಿಸುತ್ತೆ. ನೇರಳೆ ಹಣ್ಣಿರ್ಬೋದು, ಸೀಬೆ ಹಣ್ಣಿರ್ಬೋದು, ಇದರಲ್ಲೆಲ್ಲ 10%ಗಿಂತ ಕಡಿಮೆ ಶುಗರ್ ಇರುತ್ತೆ ಇರುವಂಥ ಆಹಾರಗಳು. ಸೊ ಈಗ ನೀವು ಕೇಳಬೇಕಾದ್ರೆ, ಈಗ ನೋಡಿ, 100 ಗ್ರಾಮ್ ಅಕ್ಕಿಯಲ್ಲಿ 72% ಶುಗರ್ ಇದೆ, ಆದರೆ 100 ಗ್ರಾಮ್ ಮಾವಿನ ಹಣ್ಣಲ್ಲಿ ಕೇವಲ 20-25% ಶುಗರ್ ಇದೆ ಅಂದರೆ ಯಾವುದು ಉತ್ತಮ ನಿಮ್ಮ ಪ್ರಕಾರ? ಸೊ ನೀವು ಊಟ ಆದ ಬಳಿಕ ಹಣ್ಣು ತಿನ್ನುವ ಅಭ್ಯಾಸ ಇದ್ದಲ್ಲಿ ಅದು ಜಾಸ್ತಿ ಆಗಿರ್ಬೋದು, ಶುಗರ್ ಜಾಸ್ತಿ ಆಗುತ್ತೆ. ಈಗ ಸರಿಯಾಗಿ ಹೊಟ್ಟೆ ತುಂಬ ನೀವು ನಿಮ್ಮ ಸರಿಯಾದ ಆಹಾರ ಕ್ರಮಗಳನ್ನೇ ಬದಲಾಯಿಸ್ಕೊಳ್ಳಿದ್ರೆ, ಅದೇ ಆಹಾರ ಕ್ರಮದಲ್ಲಿ ಜೊತೆಗೆ ಹಣ್ಣುಗಳನ್ನು ತಿಂತೀರ ಅಂದರೆ ನ್ಯಾಚುರಲಿ ಕ್ಯಾಲೋರೀಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಹಣ್ಣನ್ನು ಸಬ್ಸ್ಟಿಟ್ಯೂಟ್ ಆಗ್ತಾ ಹೋದಾಗ ನಿಮ್ಮ ಚಪಾತಿಗೆ, ಈಗ ಚಪಾತಿಲಿ ಸಪೋಸ್ ಒಂದು ಚಪಾತಿಯಲ್ಲಿ 40 ಗ್ರಾಮ್ ಶುಗರ್ ಇರುತ್ತೆ, ಅದೇ ಒಂದು ಮಾವಿನ ಹಣ್ಣಲ್ಲಿ 1-1.5 ಮಾವಿನ ಹಣ್ಣಲ್ಲಿ ಅದೇ 40 ಗ್ರಾಮ್ ಶುಗರ್ ಇರುತ್ತದೆ. ಸೊ ನೀವು 1-1.5 ಚಪಾತಿನ ನಿಲ್ಲಿಸ್ಬಿಟ್ಟು ಒಂದು ಮಾವಿನ ಹಣ್ಣು ತಿನ್ನೋದು ಉತ್ತಮ ಅಲ್ವಾ? ನೀವು ಚಪಾತಿನೂ ಬೇಕು, ಮಾವಿನ ಹಣ್ಣು ಬೇಕು ಅಂದರೆ ಇಲ್ಲಿ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಡಯಾಬಿಟೀಸ್ ಇಲ್ಲದವರು ಇಡೀ ದಿನ ಫ್ರೂಟ್ಸಲ್ಲೇ ಇದ್ದರೂ ಏನೂ ತೊಂದರೆ ಇಲ್ಲ, ಬೇರೆ ಏನೋ ಆಹಾರಗಳು ತಿಂದರೆ ಎಲ್ಲ ಫ್ರೂಟ್ಗಳನ್ನು ತಿಂತಾ ಬಂದರೆ ಫ್ರೂಟ್ ಡಯಟೇ ಮಾಡಿದ್ರೆ ಕೂಡ ಯಾವ ತೊಂದರೆ ಇಲ್ಲ. ಅದೇ ಡಯಾಬಿಟಿಕ್ಸ್ ನಾನು ಬರೀ ಹಣ್ಣಲ್ಲೇ ಇರ್ತೀನಿ ಅನ್ನೋದು ತಪ್ಪು, ಎಷ್ಟು ಪ್ರಮಾಣದಲ್ಲಿ ತಿನ್ನಬೇಕು ಅನ್ನೋದು ಉತ್ತಮ. ಮಾವಿನ ಹಣ್ಣು ನೀವು ತಿನ್ನಬೇಕು, ದಿನಕ್ಕೆ ಒಂದೇ ತಿಂತೀನಿ, ಬೇರೆ ಯಾವ ಹಣ್ಣುಗಳು ತಿನ್ನಲ್ಲ ಅಂದರೆ ಒಂದು ಹಣ್ಣು ಮಾವಿನ ಹಣ್ಣು ಓಕೆ ಗೋ ಅಂತ ತೊಗೊಳ್ಳಿ, ತಿನ್ಕೊಳ್ಳಿ, ಯಾವುದೇ ರೀತಿಯ ತೊಂದರೆ ನಿಮಗೆ ಆಗೋದಿಲ್ಲ. ಒಂದು ಹಣ್ಣು ಸೀಸನಲ್ಲಿ ತಿನ್ಬೋದು. ಅದಕ್ಕಿಂತ ಏನಂತ ಹೇಳಿದ್ರೆ, ಸೀಸನಲ್ಲಿ ಬರುವಂಥ ಫ್ರೂಟ್ಸ್ಗಳನ್ನ ನಾವು ತೊಗೊಳೋದ್ರಿಂದ ನಮ್ಮ ದೇಹಕ್ಕೆ ಸಾಕಷ್ಟು ಬೆನಿಫಿಟ್ಸ್ ಇರುತ್ತೆ. ನೋಡಿ, ಡಯಾಬಿಟೀಸ್ ಇಟ್ ಸೆಲ್ಫ್ ಇಸ್ ನಾಟ್ ಎ ಡಿಸೀಸ್, ಅದರೊಂದು ಡಿಸಾರ್ಡರ್. ಅದೊಂದು ನಿಮ್ಮ ಡಯಾಬಿಟೀಸ್ ಬಂದ ಮೇಲೆ ನಿಮ್ಮ ದೇಹದಲ್ಲಿ ಬೇರೆ ಬೇರೆ ಜಾಗಗಳಲ್ಲಿ ನಾನಾ ರೀತಿಯ ಕಾಯಿಲೆಗಳು ಉಂಟಾಗ್ತಾ ಬರುತ್ತೆ. ಅದನ್ನು ನೋಡ್ಕೋಬೇಕಲ್ವಾ ನಾವು? ಈಗ ಡಯಾಬಿಟಿಕ್ ರೆಟಿನೋಪತಿ ಇರ್ಬೋದು, ಕಣ್ಣಿನ ತೊಂದರೆ, ಅದಕ್ಕೆ ನಮಗೆ ತುಂಬ ವಿಟಮಿನ್ನ ಅವಶ್ಯಕತೆ ಇದೆ, ಅದೆಲ್ಲ ನಮಗೆ ಹಣ್ಣುಗಳಲ್ಲಿ ಸಿಗುತ್ತೆ. ಅಂದರೆ ನಿಮಗೆ ರೆಟಿನ ನ್ಯೂರೋಪತಿ ಅಂದಿರ್ಬೋದು, ನರಗಳಲ್ಲಿ ಉರಿ ಬರುವಂಥದ್ದು, ಪಾದ ಬಿಸಿ ಬಿಸಿ ಆಗುವಂಥದ್ದು, ಇವೆಲ್ಲ ಸಿಂಪ್ಟಮ್ಸ್ ಕಾಣಿಸ್ಬಿಡುತ್ತೆ, ನ್ಯೂರೋಪತಿ ಅಂತ ಹೇಳ್ತೀವಿ. ಅದಕ್ಕೂ ಕೂಡ ನಮಗೆ ವಿಟಮಿನ್ B12 ಇಂಥ ವೈಟಮಿನ್ಸ್ಗಳು ಕೆಲವು ಬೇಕಾಗ್ತವೆ, ಕೆಲವು ವೈಟಮಿನ್ಸ್ಗಳು, ವಿಟಮಿನ್ C ಇರ್ಬೋದು, ಇವೆಲ್ಲ ಬೇಕಾಗ್ತದೆ. ಇದು ನಮಗೆ ಹಣ್ಣುಗಳನ್ನೇ ಸಿಗೋದು,
ರಿಚ್ ಆಂಟಿ ಆಕ್ಸಿಡೆಂಟ್ಸ್ ಅಂದರೆ ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಇರೋದು ನಮ್ಮ ಹಣ್ಣುಗಳಲ್ಲೇ. ಸೊ ಈ ಆ್ಯಂಟಿ ಏಜಿಂಗ್ ಆಗಿ ನಮ್ಮ ಡಯಾಬಿಟೀಸ್ನ ರಿವರ್ಸ್ ಮಾಡಲಿಕ್ಕೆ ಕೂಡ ಇದು ಸಹಾಯ ಮಾಡುತ್ತೆ. ಒಂದು ಕ್ಯಾಲರೀಸ್ ಕಡಿಮೆ, ಎರಡನೇದು ಈ ಡಯಾಬಿಟೀಸಿಂದ ಆಗುವಂಥ ಕಾಂಪ್ಲಿಕೇಶನ್ಸ್ಗಳು ಕೂಡ ಈ ಹಣ್ಣುಗಳು ಸರಿ ಮಾಡುತ್ತೆ. ತುಂಬ ಅತಿ ಹೆಚ್ಚು ಸೇವಿಸಿ ಅಂತ ಹೇಳಲ್ಲ, ಲಲಿತವಾಗಿ ನಿಮ್ಮ ಆಹಾರದಲ್ಲಿ ಸ್ವಲ್ಪ ಕಡಿಮೆ ಮಾಡಿ ಹಣ್ಣುಗಳನ್ನು ಆ ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದ್ರಿಂದ ನೀವು ಡಯಾಬಿಟೀಸ್ ಕಾಂಪ್ಲಿಕೇಶನ್ಸಿಂದ ಮುಕ್ತರಾಗ್ಬೋದು. ಯಾವ ರೀತಿ ಹಣ್ಣುಗಳನ್ನು ತಿನ್ನಬೇಕು, ಹೆಂಗೆ ತಿನ್ನಬೇಕು ಅನ್ನೋದು ಭಾಳ ಮುಖ್ಯ. ಜ್ಯೂಸ್ ಮಾಡ್ಕೊಂಡು ಕುಡಿಬಾರ್ದು. ಹೊರಗಡೆ ಸಿಗುವಂಥ ಆರ್ಟಿಫಿಷಿಯಲ್ ಫ್ಲೇವರ್ಡ್, ನಿಮಗೆ ಆ್ಯಡೆಡ್ ಶುಗರ್ಸ್ ಇರುತ್ತೆ, ಕಂಪ್ಲೀಟಾಗಿ ಶುಗರ್ಸ್ ಇದೆ. 60-70% ಕೆಲವು ಶುಗರ್, 90% ಶುಗರ್ ಇರೋತಕ್ಕ ಸಾಫ್ಟ್ ಡ್ರಿಂಕ್ಸ್ ಇರ್ತದೆ. ಸೊ ಅದನ್ನು ಫ್ರೂಟ್ ಡ್ರಿಂಕ್ ಅಂತ ಕನ್ಸಿಡರ್ ಮಾಡ್ಕೋಬಾರ್ದು. ಈಗ ಕ್ಯಾನ್ಡ್ ಫ್ರೂಟ್ ಜ್ಯೂಸಸ್ ಬರುತ್ತೆ, ನ್ಯಾಚುರಲ್ ಅಂತ ಹೇಳ್ತಾರೆ, ಕಂಪ್ಲೀಟಾಗಿ ಫ್ರೂಟಿಂದಲೇ ಮಾಡ್ತಾರೆ. ಏನೇ ಆಗಿರಲಿ ಅದರಲ್ಲಂತೂ 100% ನಿಮಗೆ ಆ್ಯಡೆಡ್ ಶುಗರ್ಸ್ ಇದ್ದೇ ಇರುತ್ತೆ. ಸೊ ಮನೆಯಲ್ಲೇ ತಂದು ಕಟ್ ಮಾಡಿಕೊಂಡು ಹಣ್ಣುಗಳನ್ನ ತಿನ್ನೋದ್ರಿಂದ ಯಾವ ರೀತಿಯ ನಿಮ್ಮ ಶುಗರ್ ಕೂಡ ಜಾಸ್ತಿ ಆಗೋದಿಲ್ಲ. ನಿಮ್ಮ ಊಟದಲ್ಲಿ ಬದಲಾವಣೆ ತನ್ನಿ. ನಿಮ್ಮ ಊಟದಲ್ಲಿ ನೀವು ತೊಗೊಂಡಾಗ 4-5 ಥರದ ತರಕಾರಿ ಹಣ್ಣುಗಳನ್ನು ಕಟ್ ಮಾಡಿಬಿಟ್ಟು ಒಂದು ಬೌಲ್ ಇಟ್ಕೊಂಡು ನಿಮ್ಮ ಅನ್ನದ ಪ್ರಮಾಣನ ಕಡಿಮೆ ಮಾಡಿ, ತರಕಾರಿ ಪ್ರಮಾಣನ ಜಾಸ್ತಿ ಮಾಡಿ, ಸ್ವಲ್ಪ ಹಣ್ಣುಗಳು ಸ್ವಲ್ಪ ಮೊಸರು ಇಟ್ಕೊಂಡು ತಿನ್ನೋದ್ರಿಂದ ಯಾವ ತೊಂದರೆಯೂ ಇಲ್ಲ. ನೀವು ಮುಂಚೆ ತಿಂದಷ್ಟೇ ಹಣ್ಣುಗಳ ಅನ್ನ ತಿಂತಿದ್ದೀರಾ, ಮುಂಚೆ ತಿಂದಷ್ಟೇ ಬಾಕಿ ಎಲ್ಲ ಆಹಾರಗಳು ತೊಗೊಳ್ತೀರಾ, ಜೊತೆಗೆ ಹಣ್ಣನ್ನು ಸೇರಿಸ್ತಾ ಇದ್ದೀರಾ ಅಂದರೆ ಅಲ್ಲಿ ಕ್ಯಾಲರೀಸ್ ಜಾಸ್ತಿ ಆಗುತ್ತೆ. ನೀವು ಈ ಪ್ರಮಾಣನ ಕಡಿಮೆ ಮಾಡಿ, ಹಣ್ಣಿನ ಪ್ರಮಾಣನ ಜಾಸ್ತಿ ಮಾಡಿ, ಯಾವುದೇ ಕಾರಣಕ್ಕೂ ನಿಮ್ಮ ಶುಗರ್ ಲೆವೆಲ್ಸ್ ಜಾಸ್ತಿ ಆಗೋದಿಲ್ಲ, ಇನ್ನೂ ಕಂಟ್ರೋಲ್ ಆಗ್ತಾ ಬರುತ್ತೆ. ಒಂದು ಎರಡನೇದು ಅದರಲ್ಲಿರುವಂಥ ಒಳ್ಳೆಯ ಗುಣಗಳು, ಆ್ಯಂಟಿ ಆಕ್ಸಿಡೆಂಟ್ಸು, ವೈಟಮಿನ್ಸು, ಮಿನರಲ್ಸು, ನಿಮ್ಮ ದೇಹದ ಬೇರೆ ಬೇರೆ ತೊಂದರೆಗಳು, ನಿಮ್ಮ ಡಯಾಬಿಟೀಸಿಂದ ಆಗುವಂಥ ಕಾಂಪ್ಲಿಕೇಶನ್ಸ್ನ ಅವಾಯ್ಡ್ ಮಾಡಲಿಕ್ಕೆ ಕೂಡ ಸಹಾಯ ಮಾಡುತ್ತೆ. ಸೊ ಆ ಸರಿಯಾದ ಮಾಹಿತಿ ಬಹಳ ಒಳ್ಳೆಯದು. ತಪ್ಪು ಮಾಹಿತಿ ಇದೆಯಲ್ಲ, ಅದು ಈ ಅಜ್ಞಾನಕ್ಕಿಂತ ಬಹಳ ಕೆಟ್ಟದ್ದು ಮತ್ತು ಬಹಳ ಹಾನಿಕರ ಮಾಡುವಂಥದ್ದು. ಸೊ ಹಾಗಾಗಿ ಸರಿಯಾಗಿ ತಿಳ್ಕೊಳ್ಳಿ ಪ್ರತಿಯೊಂದು. ನಾನು ಇಷ್ಟು ಒಂದು ಡಾಟಾ ಕೊಟ್ಟಿದ್ದರಲ್ಲಿ ನೀವು ಹೋಗಿ ಚೆಕ್ ಮಾಡ್ಬೋದು ಗೂಗಲ್ನಲ್ಲಿ, ಯಾವ ಹಣ್ಣಲ್ಲಿ ಎಷ್ಟು ಕ್ಯಾಲರೀಸ್ ಇರ್ತದೆ, ಯಾವ ಧಾನ್ಯಗಳಲ್ಲಿ ಎಷ್ಟು ಕ್ಯಾಲರೀಸ್ ಇರುತ್ತೆ, ಧಾನ್ಯಗಳಲ್ಲಿ ಜಾಸ್ತಿ ಇದೆಯೋ ಹಣ್ಣುಗಳಲ್ಲಿ ಜಾಸ್ತಿ ಇದೆಯೋ ಅಂತ ನೋಡಿಬಿಟ್ಟು ಸರಿಯಾಗಿ ಜಾಗರೂಕರಾಗಿ, ನಿಮ್ಮ ಆರೋಗ್ಯ ನಿಮ್ಮ ಕೈನಲ್ಲೇ ಇದೆ, ಸರಿಯಾದ ಮಾಹಿತಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಆರೋಗ್ಯಕರ ಇರಿ. ನಮಸ್ಕಾರಗಳು.